ನಮಸ್ಕಾರ. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ದಕ್ಷಿಣ ಆಫ್ರಿಕಾ ಪ್ರವಾಸ, ಜೋಹಾನ್ಸ್ಬರ್ಗ್ನಲ್ಲಿಂದು 15ನೇ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಭಾಗಿ. ಇಂದು ಸಂಜೆ ಚಂದ್ರನ ಅಂಗಳಕ್ಕಿಳಿಯಲಿದೆ ಚಂದ್ರಯಾನ 3 ನೌಕೆಯ ವಿಕ್ರಮ್ ಲ್ಯಾಂಡರ್. ಇಸ್ರೋದಿಂದ ಸಕಲ ಸಿದ್ಧತೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿಂದು ಸರ್ವಪಕ್ಷ ಸಭೆ, ಕಾವೇರಿ ಸೇರಿ ರಾಜ್ಯದ ಪ್ರಮುಖ ನೀರಾವರಿ ಯೋಜನೆಗಳ ಕುರಿತು ಚರ್ಚೆ. ಮತ್ತು ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಸೆಪ್ಟೆಂಬರ್ನಲ್ಲಿ ಭಾರತಕ್ಕೆ ಭೇಟಿ, ಜಿ20 ನಾಯಕರುಗಳ ಶೃಂಗಸಭೆಯಲ್ಲಿ ಭಾಗಿ. ವಾರ್ತೆಗಳ ವಿವರ. ದಕ್ಷಿಣ ಆಫ್ರಿಕಾಕ್ಕೆ 3 ದಿನಗಳ ಪ್ರವಾಸ ಕೈಗೊಂಡಿರುವ ಪ್ರಧಾನಿ ನರೇಂದ್ರ ಮೋದಿ ಇಂದು ನಡೆಯಲಿರುವ 15ನೇ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳ ನಾಯಕರು ಈ ಶೃಂಗಸಭೆಯಲ್ಲಿ ಭಾಗವಹಿಸಿ ಅನೇಕ ಮಹತ್ವದ ಜಾಗತಿಕ ವಿಷಯಗಳ ಕುರಿತು ಸಮಾಲೋಚನೆ ನಡೆಸಲಿದ್ದಾರೆ. ಇದೇ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಬ್ರಿಕ್ಸ್ ರಾಷ್ಟ್ರಗಳ ಹಲವು ನಾಯಕರೊಂದಿಗೆ ಪ್ರಾದೇಶಿಕ ಮತ್ತು ಅಂತಾರಾಷ್ಟ್ರೀಯ ಪ್ರಮುಖ ವಿಷಯಗಳ ಕುರಿತು ದ್ವಿಪಕ್ಷೀಯ ಮಾತುಕತೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಿನ್ನೆ ಜೋಹಾನ್ಸ್ಬರ್ಗ್ಗೆ ತಲುಪಿದ ಪ್ರಧಾನಿ ಅವರಿಗೆ ಭವ್ಯ ಸ್ವಾಗತ ನೀಡಲಾಯಿತು. लीडर्स डायलॉग में हिस्सा लिया. प्रधानमंत्री ने दोहराया कि आने वाले समय में भारत विश्व का ग्रोथ इंजन बनेगा. ವರ್ತಮಾನ ಸಮಯ ಬಳಿಕ ಅವರು ಬ್ರಿಕ್ಸ್ ಉದ್ದಿಮೆಯ ವೇದಿಕೆ ನಾಯಕರನ್ನುದ್ದೇಶಿಸಿ ಮುಂಬರುವ ವರ್ಷಗಳಲ್ಲಿ ಭಾರತ ಇಡೀ ವಿಶ್ವದ ಅಭಿವೃದ್ಧಿಯ ಎಂಜಿನ್ ಆಗಿ ಹೊರಹೊಮ್ಮಲಿದೆ, ಜಾಗತಿಕ ಅರ್ಥವ್ಯವಸ್ಥೆ ಕುಸಿತದ ನಡುವೆಯೂ ಭಾರತ ಪ್ರಗತಿಯೆಡೆಗೆ ಸಾಗಿದ್ದು ವಿಶ್ವದಲ್ಲೇ ಅತಿ ವೇಗವಾಗಿ ಬೆಳೆಯುತ್ತಿರುವ ಅರ್ಥವ್ಯವಸ್ಥೆಯ ದೇಶವಾಗಿದೆ. ಶೀಘ್ರವೇ ಭಾರತ $5 ಟ್ರಿಲಿಯನ್ ಆರ್ಥಿಕತೆಯ ದೇಶವಾಗಿ ಗುರುತಿಸಿಕೊಳ್ಳಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ದಕ್ಷಿಣ ಆಫ್ರಿಕಾ ಭೇಟಿಯ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಇದೇ 25ರಿಂದ ಗ್ರೀಸ್ಗೆ ಭೇಟಿ ನೀಡಲಿದ್ದಾರೆ. ಸುಮಾರು 40 ವರ್ಷಗಳಲ್ಲಿ ಭಾರತದ ಪ್ರಧಾನಿಯೊಬ್ಬರು ಭೇಟಿ ನೀಡುತ್ತಿರುವುದು ಇದೇ ಮೊದಲಾಗಿದೆ. ಇತ್ತೀಚಿನ ವರ್ಷಗಳಲ್ಲಿ ಕಡಲ ಸಾರಿಗೆ, ರಕ್ಷಣೆ, ವ್ಯಾಪಾರ ಮತ್ತು ಹೂಡಿಕೆಗಳು ಹಾಗೂ ಜನರ ನಡುವಿನ ಸಂಬಂಧಗಳಂತಹ ಕ್ಷೇತ್ರಗಳಲ್ಲಿ ಸಹಕಾರದ ಮೂಲಕ ಉಭಯ ದೇಶಗಳು ಬಲಗೊಂಡಿವೆ. ರೆಸಿಲಿಯಂಟ್ ಆರ್ ಇನ್ಕ್ಲೂಸಿವ್ ಸಪ್ಲೈ ಚೇನ್ಸ್ ಗೆ ಮಹತ್ವ ಸಿಖಾಯಾ ಹೈ. ಇಸ್ಕೆ ಲಿಯೆ ಆಪಸಿ ವಿಶ್ವಾಸ ಔರ್ ಪಾರದರ್ಶಿತಾ ಬಹುತ್ ಹಿ ಮಹತ್ವ. ಹಮೆ ಏಕ್ ದೂಸರೆ ಕಿ ತಾಕತೋ ಕೋ ಜೋಡ್ ಕರ್ ಪೂರೆ ವಿಶ್ವ ಖಾಸ್ ತೌರ್ ಪರ್ ಗ್ಲೋಬಲ್ ಸೌತ್ ಕೆ ಕಲ್ಯಾಣ ಮೇ महत्वपूर्ण योगदान दे सकते हैं. जोहानसबर्ग सम्मेलन में यह पूरी तरह से तय है कि ब्रिक्स का विस्तार होगा. नए सदस्य देश भी शामिल होंगे. इससे वर्ल्ड ऑर्डर में पश्चिमी और विकसित देशों का प्रभाव संतुलित किया जा सकेगा. फिलहाल वैश्विक अर्थव्यवस्था में ब्रिक्स देशों की हिस्सेदारी 25%. ಚಂದ್ರಯಾನ 3 ನೌಕೆಯ ವಿಕ್ರಮ್ ಲ್ಯಾಂಡರ್ ಅನ್ನು ನಿರೀಕ್ಷೆಯಂತೆ ಇಂದು ಸಂಜೆ 6:04 ಚಂದ್ರನ ಅಂಗಳದಲ್ಲಿ ಸುರಕ್ಷಿತವಾಗಿ ಇಳಿಸಲು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಸಿದ್ಧತೆ ಮಾಡಿಕೊಂಡಿದೆ. ಚಂದ್ರಯಾನ 3ರ ಈವರೆಗಿನ ಕಾರ್ಯಾಚರಣೆಗಳು ಸುಗಮವಾಗಿ ಸಾಗಿದೆ ಎಂದು ಇಸ್ರೋ ಟ್ವೀಟ್ ಮಾಡಿದೆ. ಪ್ರಜ್ಞಾನ್ ರೋವರ್ ಹೊತ್ತ ವಿಕ್ರಮ್ ಲ್ಯಾಂಡರ್ ಚಂದ್ರನ ಅಂಗಳದಲ್ಲಿ ಸಾಫ್ಟ್ ಲ್ಯಾಂಡಿಂಗ್ ಮಾಡುವ ಪ್ರಕ್ರಿಯೆಯ ಇಳಿ ಎಣಿಕೆ ಬೆಂಗಳೂರಿನ ಮಿಷನ್ ಆಪರೇಷನ್ ಸಂಕೀರ್ಣದಲ್ಲಿ ನಡೆದಿದೆ. ವಿಕ್ರಮ್ ಲ್ಯಾಂಡರ್ ಆರೋಗ್ಯ ಪರಿಸ್ಥಿತಿ ಮತ್ತು ಚಂದ್ರನ ಅಂಗಳದಲ್ಲಿ ಹವಾಮಾನ ಪರಿಸ್ಥಿತಿಯನ್ನು 2 ಮೊದಲೇ ಅವಲೋಕಿಸಿ ನಂತರ ಲ್ಯಾಂಡರ್ ಅನ್ನು ಚಂದ್ರನ ಮೇಲೆ ಮೃದುವಾಗಿ ಇಳಿಸುವ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳಲಾಗುತ್ತದೆ. ಚಂದ್ರನ ಮತ್ತೊಂದು ಬದಿಯ ಫೋಟೋವನ್ನು ವಿಕ್ರಮ್ ಲ್ಯಾಂಡರ್ ಸೆರೆಹಿಡಿದು ರವಾನಿಸಿದ್ದು ಕಂದಕ ಕುಳಿಗಳಿಲ್ಲದ ಸಮತಟ್ಟು ಪ್ರದೇಶದಲ್ಲಿ ವಿಕ್ರಮ್ ಲ್ಯಾಂಡರ್ ಇಳಿಸಲು ವಿಜ್ಞಾನಿಗಳು ತಯಾರಿ ನಡೆಸಿದ್ದಾರೆ. ಚಂದ್ರನ ಮೇಲೆ ವಿಕ್ರಮ್ ಲ್ಯಾಂಡರ್ ಇಳಿಯುವುದನ್ನು ಕಣ್ತುಂಬಿಕೊಳ್ಳಲು ಜಗತ್ತಿನಾದ್ಯಂತ ಬಾಹ್ಯಾಕಾಶ ವಿಜ್ಞಾನಿಗಳು ಮತ್ತು ಖಗೋಳ ಆಸಕ್ತರು ಕಾತುರರಾಗಿದ್ದಾರೆ. ಇಸ್ರೋದ ಜಾಲತಾಣ ಹಾಗೂ ಯೂಟ್ಯೂಬ್ ವಾಹಿನಿ ಡಿಡಿ ನ್ಯಾಷನಲ್ ವಾಹಿನಿಯಲ್ಲಿ ಚಂದ್ರಯಾನದ ನೇರ ಪ್ರಸಾರ ಮೂಡಿಬರಲಿದೆ. ಉನ್ನತ ಶಿಕ್ಷಣ ಸಂಸ್ಥೆಗಳು ಕಾಲೇಜು ವಿದ್ಯಾರ್ಥಿಗಳಿಗೆ ಇದರ ನೇರ ಪ್ರಸಾರ ತೋರಿಸುವಂತೆ ವಿಶ್ವವಿದ್ಯಾನಿಲಯದ ಧನ ಸಹಾಯ ಆಯೋಗದ ಕಾರ್ಯದರ್ಶಿ ಪ್ರೊಫೆಸರ್ ಮನೀಶ್ ಆರ್ ಜೋಶಿ ಸೂಚನೆ ನೀಡಿದ್ದಾರೆ. ಚಂದ್ರಯಾನ 3 ಬಾಹ್ಯಾಕಾಶ ನೌಕೆಯ ತನ್ನ ಬಹು ನಿರೀಕ್ಷಿತ ಚಂದ್ರನತ್ತ ಮುನ್ನಡೆಯುತ್ತಿದ್ದು ಇದು ಭಾರತದ ಪಾಲಿಗೆ ದೊಡ್ಡ ಮೈಲಿಗಲ್ಲು ಎಂದು ಇಸ್ರೋ ಮಾಜಿ ವಿಜ್ಞಾನಿ ಶ್ರೀ ಸುಧಾ ವಿಶ್ವನಾಥನ್ ಹೇಳಿದ್ದಾರೆ. ಚಂದ್ರಯಾನ 2 ಸಂದರ್ಭದಲ್ಲಿ ಆಗಿರುವ ಕೆಲವೊಂದು ಲೋಪದೋಷಗಳನ್ನು ಸರಿಪಡಿಸಿ ಆಧುನಿಕ ತಂತ್ರಜ್ಞಾನದ ಸಹಾಯದಿಂದ ಚಂದ್ರಯಾನ 3 ಕೈಗೊಳ್ಳಲಾಗಿದೆ. ಆದ್ದರಿಂದ ಇದು ಸಂಪೂರ್ಣ ಯಶಸ್ವಿಯಾಗುವಲ್ಲಿ ಯಾವುದೇ ಸಂದೇಹವಿಲ್ಲ ಎಂದು ಅವರು ಹೇಳಿದ್ದಾರೆ. Three has got corrections implemented in its lander. Let it be the redundant systems or the advanced technologies.
So I strongly believe that Chandrayaan 3 will be a huge success. Apart from that, myself being an ex-ISRO scientist, I strongly believe in the hard work and dedication of Indian scientists who have been involved in this mission. So I wish Chandrayaan 3 a huge roaring success. Thank you. ಕಾವೇರಿ ನೀರು ಹಂಚಿಕೆ ವಿಚಾರದಲ್ಲಿನ ಬಿಕ್ಕಟ್ಟು ನಿವಾರಣೆ ಹಾಗೂ ಮುಂದಿನ ಮಾರ್ಗೋಪಾಯ ಕುರಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿಂದು ಸರ್ವಪಕ್ಷ ಸಭೆ ನಡೆಯಲಿದೆ. ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ನಡೆಯಲಿರುವ ಸರ್ವಪಕ್ಷ ಸಭೆಯಲ್ಲಿ ವಿವಿಧ ಪಕ್ಷಗಳ ಮುಖಂಡರು ಹಾಗೂ ಸಂಸತ್ ಸದಸ್ಯರು ಪಾಲ್ಗೊಳ್ಳಲಿದ್ದಾರೆ. ಇದೇ 31ರವರೆಗೆ ಪ್ರತಿನಿತ್ಯ ತಮಿಳುನಾಡಿಗೆ 10,000 ಕ್ಯೂಸೆಕ್ ನೀರು ಹರಿಸುವಂತೆ ಪ್ರಾಧಿಕಾರ ಸೂಚನೆ ನೀಡಿದೆ. ಕಾವೇರಿ ಮೇಕೆದಾಟು ಮತ್ತು ಮಹದಾಯಿ ವಿಚಾರಗಳ ಬಗ್ಗೆಯೂ ಸಭೆಯಲ್ಲಿ ಸಮಗ್ರ ಚರ್ಚೆ ನಡೆಸಲಾಗುತ್ತದೆ. ಸರ್ವಪಕ್ಷ ಸಭೆಯಲ್ಲಿ ಒಮ್ಮತದ ತೀರ್ಮಾನ ಹೊರಹೊಮ್ಮಿದರೆ ಕೇಂದ್ರಕ್ಕೆ ಸರ್ವಪಕ್ಷ ನಿಯೋಗ ಕೊಂಡೊಯ್ಯಲು ಸರ್ಕಾರ ನಿರ್ಧರಿಸಿದೆ. ಕಾವೇರಿ ನದಿ ನೀರು ಹಂಚಿಕೆ ಸಂಬಂಧಿಸಿದಂತೆ ತಮಿಳುನಾಡು ಮತ್ತು ಕರ್ನಾಟಕ ನಡುವೆ ದಶಕಗಳಷ್ಟು ಹಳೆಯದಾದ ವಿವಾದದ ವಿಚಾರಣೆಗೆ ಹೊಸ ಪೀಠ ರಚಿಸುವುದಾಗಿ ಸುಪ್ರೀಂಕೋರ್ಟ್ ಹೇಳಿದೆ. ಹಾಲಿ ಇರುವ ಬೆಳೆಗಳ ರಕ್ಷಣೆಗಾಗಿ ಪ್ರತಿನಿತ್ಯ 24,000 ಕ್ಯೂಸೆಕ್ ನೀರು ಹರಿಸುವಂತೆ ಕರ್ನಾಟಕ ಸರ್ಕಾರಕ್ಕೆ ನಿರ್ದೇಶನ ನೀಡಬೇಕೆಂದು ತಮಿಳುನಾಡು ಸರ್ಕಾರ ಸುಪ್ರೀಂಕೋರ್ಟ್ ಮೊರೆ ಹೋಗಿದೆ. ಕೇಂದ್ರ ಸರ್ಕಾರದ ಪ್ರವಾಸೋದ್ಯಮ ಸಚಿವಾಲಯ ಹಾಗೂ ಕರ್ನಾಟಕ ಜಾನಪದ ಪರಿಷತ್ ವತಿಯಿಂದ ರಾಮನಗರ ಸಮೀಪದ ಜಾನಪದ ಲೋಕದಲ್ಲಿ ನಿನ್ನೆ ಆಯೋಜಿಸಿದ ವಿಶ್ವ ಜಾನಪದ ದಿನಾಚರಣೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ರಾಮಲಿಂಗಾರೆಡ್ಡಿ ಚಾಲನೆ ನೀಡಿದರು. ಆದಿಚುಂಚನಗಿರಿ ಶಾಖಾ ಮಠದ ಅನ್ನದಾನೇಶ್ವರ ಸ್ವಾಮೀಜಿ, ಶಾಸಕ ಇಕ್ಬಾಲ್ ಹುಸೇನ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಸಚಿವರು, ಜಾನಪದ ಕಲೆ ಪುರಾತನ ಕಾಲದಿಂದಲೂ ವೈಶಿಷ್ಟ್ಯತೆ ಹೊಂದಿದೆ. ಜಾನಪದ ಕಲೆಯನ್ನು ಉಳಿಸಿ ಬೆಳೆಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಜಾನಪದ ಕಲೆಯ ಅಭಿವೃದ್ಧಿಗೆ ಹಲವು ಯೋಜನೆಗಳನ್ನು ಜಾರಿಗೆ ತಂದಿದೆ ಎಂದು ತಿಳಿಸಿದರು. ದೂರದರ್ಶನದೊಂದಿಗೆ ವಿದ್ಯಾರ್ಥಿನಿ ಸ್ಮಿತಾ, ವಿಶ್ವ ಜಾನಪದ ದಿನಾಚರಣೆ ನಿಮಿತ್ತ ಹಮ್ಮಿಕೊಂಡಿರುವ ಕಂಸಾಳೆ, ಪಟ್ಟದ ಕುಣಿತ ಸೇರಿದಂತೆ ಹಲವು ಕಲೆಗಳನ್ನು ನೋಡುವ ಅವಕಾಶ ದೊರೆತಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಮತ್ತೆ ಓದಿದೀವಿ, ಬಟ್ ಪ್ರತ್ಯಕ್ಷವಾಗಿ ನಾವು ಇಲ್ಲಿ ಕಣ್ಣಾರೆ ನಾವು ನೋಡುವಂತಹ ಮತ್ತೆ ಸನ್ನಿವೇಶ, ಅವರು ಉಡುಗೆ ತೊಡುಗೆ, ಅವರು ಮಾತಾಡುವಂತಹ ಭಾಷೆ, ಅವರು ಆಡುವಂತಹ ರೀತಿ, ಉಡುಗೆ ತೊಡುಗೆ, ಸಂಪ್ರದಾಯ, ಆಚಾರ ವಿಚಾರಗಳನ್ನೆಲ್ಲ ನಾವು ಪ್ರತ್ಯಕ್ಷವಾಗಿ ಕಂಡಾಗ ಒಂಥರ ಖುಷಿ ಆಗುತ್ತೆ. ಮತ್ತೆ ಇಲ್ಲಿರುವಂತಹ ಪ್ರತಿಯೊಬ್ಬರು ಅವ್ರದೇ ಆದಂತಹ ಜನಾಂಗಗಳಿಂದ ಅವ್ರದೇ ಆದ ಕಲೆಯನ್ನ ಇಲ್ಲಿ ತೋರಿಸೋದಕ್ಕೆ ಬಂದಿದ್ದಾರೆ. ಅಕ್ಷರಜ್ಞಾನ ಇಲ್ಲ ಅಂತ. ಮತ್ತೋರ್ವ ವಿದ್ಯಾರ್ಥಿನಿ ಹರಿಣಿ, ಜಾನಪದವು ಸೃಜನಶೀಲತೆಯ ಕಲೆಯಾಗಿದ್ದು ಯುವ ಜನತೆಯನ್ನು ಆಕರ್ಷಿಸುತ್ತಿದೆ ಎಂದು ಹೇಳಿದರು. ತಾವು ಅನುಭವಿಸಿದಂತಹ ಒಂದು ಚಟುವಟಿಕೆಗಳನ್ನು ಜನಪದದಲ್ಲಿ ಕಟ್ಟಿಕೊಟ್ಟಂತಹವರು ನಮ್ಮ ಜನಪದರು. ಒಂದು ಸಂದರ್ಭದಲ್ಲಿ ಜನಪದದ ಜೀವವೇ ಆಗಿದ್ದಂತಹ ಈ ಕಲೆಗಳು ಏನಿದ್ದಾವೆ, ಈ ಆಧುನಿಕ ಯುಗದಲ್ಲಿ ಈ ಒಂದು ರೀಲ್ಸ್ಗಳು ಅದು ಇದು ಅಂತೆಲ್ಲ ಸೇರ್ಕೊಂಡು ಏನಾಗ್ತಿದೆ, ತಮ್ಮ ಉಸಿರನ್ನು ಆ ಒಂದು ಅಸ್ತಿತ್ವವನ್ನು ಕಳೆದುಕೊಳ್ಳುವಂತಹ ಪರಿಸ್ಥಿತಿಗೆ ಬಂದುಬಿಟ್ಟಿದೆ. ಸೊ ಅಂತಹ ಕಲೆಗಳನ್ನು ಇನ್ನೂ ಕೂಡ ಇಲ್ಲಿ ಜೀವಂತವಾಗಿ ನಾವು ಇಟ್ಟಿದ್ದೀವಿ ಅಂತ ಅಂದರೆ ನಿಜಕ್ಕೂ ಬಹಳ ಖುಷಿಯಾಗುತ್ತೆ. ಈ ಒಂದು ಸುಂದರ ವಾತಾವರಣ ಒಂದು ರೀತಿಯ ಪ್ರೋತ್ಸಾಹವನ್ನು ಕೊಡ್ತಾ ಇದೆ ಕೂಡ. ಫಿನ್ಲ್ಯಾಂಡ್ ಅಂತ ಒಂದು ದೇಶ. ಜಾನಪದ ಪಂಡಿತ ಬಾನಂದೂರು ಕೆಂಪಯ್ಯ, ಜಾನಪದ ಕಲೆಯಲ್ಲಿ ಹಲವು ಪ್ರಕಾರಗಳನ್ನು ಕಾಣಬಹುದಾಗಿದೆ. ಈ ಕಲೆಯನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸುವ ಮೂಲಕ ಮಕ್ಕಳಲ್ಲಿ ಕಲೆಯ ಬಗ್ಗೆ ಅರಿವು ಮೂಡಿಸಬೇಕಿದೆ ಎಂದರು. ಸಂಗ್ರಹಿಸಿ ಇಟ್ಟಿದ್ದೇವೆ. ಗಿರಿಜನ ಮತ್ತು ಇತರೆ ಜನಾಂಗ ಅಂದರೆ ಹಿಂದುಳಿದ ಜನಾಂಗದಲ್ಲಿ ಕಂಡು ಬರತಕ್ಕಂಥ ಎಲ್ಲ ಹಾಡುಗಳು ವಾದ್ಯಗಳನ್ನು ನಾವು ಇಲ್ಲಿ ಸಂಗ್ರಹ ಮಾಡಿಟ್ಟಿದ್ದೇವೆ. ತುಂಬ ಒಳ್ಳೆಯ ಹೆಸರು ಮಾಡಿದೆ ಇದು. ಬಹುಶಃ ಆಗ ನೋಡಿದ್ರೆ ಇಂಡಿಯಾದಲ್ಲಿ ಇದು ಪ್ರಪ್ರಥಮ ಒಂದು ಸೆಂಟರ್ ಆಗಿದೆ ಜಾನಪದಕ್ಕೆ. ಹೀಗಾಗಿ ಇದು ನಶಿಸಿ ಹೋಗ್ತಾ ಇರ್ತಕ್ಕಂಥ ಜನಪದ ಗೀತೆಗಳನ್ನು ಸಂಗ್ರಹ ಮಾಡಿ ಇಟ್ಟು ಇತ್ತೀಚಿನ ವಿದ್ಯಾರ್ಥಿಗಳಿಗೆ ಇವುಗಳನ್ನೆಲ್ಲ ನೋಡಿಸೋದ್ರ ಮೂಲಕ, ಹಾಡೋದ್ರ ಮೂಲಕ, ಕುಣಿಸೋದ್ರ ಮೂಲಕ ಅದನ್ನು
ಪ್ರಚಾರ ಮಾಡಿ ಅವರಿಗೆ ಕಲಿಸೋ ಒಂದು ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ತುಂಬ ಚೆನ್ನಾಗಿ ಅದು ನಡೀತಾ ಇದೆ ಅಂತ ನಾನು ಹೇಳಲಿಕ್ಕೆ ಇಚ್ಛಪಡ್ತೀನಿ. ಇಲ್ಲಿನ ನೃತ್ಯದ ಕೆಆರ್ ಪುರಂನ ಪ್ರಾಧ್ಯಾಪಕ ಅಂಜನ್ ರೆಡ್ಡಿ ಜಾನಪದ ಕಲೆಯಲ್ಲಿ ಪದವಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಜಾನಪದ ಕಲೆ ಪರಿಚಯಿಸಲು ಈ ಕಾರ್ಯಕ್ರಮ ಅನುಕೂಲವಾಗಿದೆ ಎಂದು ತಿಳಿಸಿದರು. ಆದರೆ ಎಲ್ಲ ಜೀವನ ದರ್ಶನವನ್ನು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಚಿತ್ರಗಳ ರೂಪೇನ ಕೆಲವು ಪ್ರತಿಮೆಗಳನ್ನು ಮಾಡಿ ಇಟ್ಟಿದ್ದಾರೆ. ಅದನ್ನು ನೋಡಿದ ತಕ್ಷಣ ಇವರ ಬದುಕನ್ನು ಸಹ ನಾವು ಅರಿತುಕೊಳ್ಬೇಕು ಅಂತೇಳಿ ವಿದ್ಯಾರ್ಥಿಗಳಲ್ಲಿ ಆಸಕ್ತಿ ಮೂಡುತ್ತೆ. ಅದರ ಒಂದು ವಿಚಾರವಾಗಿ ಸಾಕಷ್ಟು ತಿಳುವಳಿಕೆ ಅವರಿಗೆ ಮನದಟ್ಟಾಗುತ್ತೆ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಚಂದ್ರಯಾನ 3 ಲ್ಯಾಂಡರ್ ಅನ್ನು ಇಂದು ಸಂಜೆ ಚಂದ್ರನ ದಕ್ಷಿಣ ಧ್ರುವದ ಅಂಗಳಕ್ಕೆ ಇಳಿಸುತ್ತಿರುವ ಹಿನ್ನೆಲೆಯಲ್ಲಿ ದೆಹಲಿಯ ನೆಹರು ತಾರಾಲಯ ಚಂದ್ರಯಾನ 3 ಯೋಜನೆ ಆಧಾರಿತ ವಿಶೇಷ ಪ್ರದರ್ಶನ ಆಯೋಜಿಸಿದೆ. ಇದಲ್ಲದೆ ತಾರಾಲಯದಲ್ಲಿ ಚಂದ್ರಯಾನ 3 ಯೋಜನೆಯ ಪ್ರತಿಕೃತಿ ನಿರ್ಮಿಸಲಾಗಿದ್ದು ಸಾರ್ವಜನಿಕರು ಕಣ್ತುಂಬಿಕೊಳ್ಳಬಹುದಾಗಿದೆ. ಈ ಕುರಿತು ನೆಹರು ತಾರಾಲಯದ ಯೋಜನಾ ವ್ಯವಸ್ಥಾಪಕಿ ಪ್ರೇರಣಾ ಚಂದ್ರ, ಚಂದ್ರಯಾನ 3 ಸಾಧನೆಯನ್ನು ಆಚರಿಸಲು ಈ ಪ್ರದರ್ಶನ ಆಯೋಜಿಸಲಾಗಿದೆ. ಇದು ಚಂದ್ರಯಾನ 3 ಸಂಬಂಧಿಸಿದ ವಿಶೇಷ ಪ್ರದರ್ಶನ ಆಗಿರಲಿದ್ದು ಸಾರ್ವಜನಿಕರು ಈ ಯೋಜನೆಯ ವಿವಿಧ ವಿಷಯಗಳನ್ನು ಸರಳವಾಗಿ ಅರ್ಥೈಸಿಕೊಳ್ಳಲು ಸಾಧ್ಯವಾಗಲಿದೆ. ಸಾರ್ವಜನಿಕರೆಲ್ಲರಿಗೂ ಉಚಿತ ಪ್ರವೇಶಕ್ಕೆ ಅವಕಾಶ ಕಲ್ಪಿಸಲಾಗಿದ್ದು ಆಸಕ್ತರು ಮುಂಗಡವಾಗಿ ನೋಂದಾಯಿಸಿಕೊಳ್ಳಬಹುದಾಗಿದೆ ಎಂದು ಮಾಹಿತಿ ನೀಡಿದರು. ಜೋರ್ ಶೋರ್ ಕರಿ ಹೇ ಸುಬೆ 9:30 ಹಮ್ ಮೀಡಿಯಾ ಕೆ ಲಿಯೇ ಸ್ಪೆಷಲ್ ಪ್ರೋಗ್ರಾಮ್ ಕಾ ಆಯೋಜನ್ ಕಿಯಾ ಹೇ, ಸ್ಪೆಷಲ್ ಸ್ಕ್ರೀನಿಂಗ್ ಕಾ ಆಯೋಜನ್ ಕಿಯಾ ಹೇ, ಔರ್ ಸಾಥ್ ಹಿ ಜಿತನೆ ಭಿ ಶೋ ತಾರಾಮಂಡಲ್ ಕೆ ಚಲೆಂಗೇ ಉಸ್ ದಿನ ಉನ್ ಸಭಿ ಮೇ ಇಂಟರಾಕ್ಷನ್ ಜೊ ಹೇ ವೋ ಚಂದ್ರಯಾನ 3 ಕೆ ಬಾರೆ ಮೇ ಕಿಯಾ ಜಾಯೇಗಾ, ತಾಕಿ ಜಿತನೆ ಲೋಗ್ ಯಹಾಂ ಪರ್ ಶೋ ದೇಖ್ನೆ ಆತೆ ಹೇ ವೋ ಭಿ ಇಸ್ ಮಿಷನ್ ಕೆ ಡಿಟೇಲ್ ಫ್ಯಾಕ್ಟ್ಸ್ ಕೋ ಸಮಝ ಸಕೇ. ಔರ್ ಉಸ್ಕೆ ಇಲಾವಾ ಹಮ್ನೆ ಬಾಹರ್ ಯಹಾಂ ಏಕ್ ರ್ಯಾಪ್ಲಿಕಾ ಮಾಡಲ್ ತಯಾರ್ ಕಿಯಾ ಹೇ, ತಾಕಿ ಲೋಗ್ ಇಸ್ ಮಿಷನ್ ಕೋ ಬಹುತ್ ಹಿ ಸರಳತಾ ಸೇ ಇಸ್ಕೆ ಕಾಂಪೋನೆಂಟ್ಸ್ ಕೋ ಸಮಝೇ ಔರ್ ಜಾನೆ. ಶಾಮ್ ಕೋ ಲ್ಯಾಂಡಿಂಗ್ ಸೇ ಕುಚ್ ಸಮಯ ಪಹಲೆ ಹಮ್ ಲೋಗ್ ಯಹಾಂ ಪರ್ 3 ಸ್ಕ್ರೀನೋ ಮೇ ಇಸ್ರೋ ದ್ವಾರಾ ದಿಯೇ ಗಯೇ ವೆಬ್ ಲಿಂಕ್ ಕಾ ವೆಬ್ಕಾಸ್ಟ್ ಕರೆಂಗೇ, ತಾಕಿ ಜ್ಯಾದಾ ಸೇ ಜ್ಯಾದಾ ಲೋಗ್ ತಾರಾಮಂಡಲ್ ಸೇ ಜುಡ್ಕರ್ ಜೊ ದೇಖ್ನಾ ಚಾಹತೆ ಹೇ ಇಸ್ ನಜಾರೆ ಕೋ ದೇಖ್ ಸಕೆ. ಗೋವಾಗೆ 3 ದಿನಗಳ ಪ್ರವಾಸ ಕೈಗೊಂಡಿರುವ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇಂದು ಗೋವಾ ವಿಶ್ವವಿದ್ಯಾಲಯದ 34 ಘಟಿಕೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಇದೇ ವೇಳೆ ರಾಷ್ಟ್ರಪತಿ ಆ ರಾಜ್ಯದ ಹಲವು ಬುಡಕಟ್ಟು ಗುಂಪಿನ ಸದಸ್ಯರೊಂದಿಗೆ ಸಂವಾದ ನಡೆಸಲಿದ್ದಾರೆ. ಬಳಿಕ ಅವರು ಪರ್ವೋರಿಮ್ನಲ್ಲಿ ಗೋವಾ ವಿಧಾನಸಭೆಯನ್ನುದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ನಿನ್ನೆ ಗೋವಾಗೆ ಆಗಮಿಸಿದ ದ್ರೌಪದಿ ಮುರ್ಮು ಅವರಿಗೆ ರಾಜಭವನದಲ್ಲಿ ಪೌರ ಸನ್ಮಾನ ನೀಡಲಾಯಿತು. ನಂತರ ನಾಗರಿಕ ಸಂವಾದದಲ್ಲಿ ಪಾಲ್ಗೊಂಡ ಅವರು ಆಯ್ದ ಫಲಾನುಭವಿಗಳಿಗೆ ಅರಣ್ಯ ಹಕ್ಕು ಕಾಯ್ದೆ ಅಡಿ ಹಕ್ಕುಪತ್ರಗಳನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ರಾಷ್ಟ್ರಪತಿ ಗೋವಾ ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿದ್ದು ಇದನ್ನು ಸಂರಕ್ಷಿಸಿಕೊಳ್ಳುವುದು ಅಗತ್ಯವಾಗಿದೆ, ಸುಸ್ಥಿರ ಅಭಿವೃದ್ಧಿ ಗುರಿಯೆಡೆಗೆ ಗೋವಾ ಸಾಧಿಸಿರುವ ಪ್ರಗತಿ ಬಗ್ಗೆ ಅವರು ಶ್ಲಾಘನೆ ವ್ಯಕ್ತಪಡಿಸಿದರು. ಭಾರತದಲ್ಲಿ ಮುಂದಿನ ತಿಂಗಳು ನಡೆಯಲಿರುವ G20 ನಾಯಕರುಗಳ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲು ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ದೆಹಲಿಗೆ ಆಗಮಿಸಲಿದ್ದಾರೆ. ಸೆಪ್ಟೆಂಬರ್ 7-10 ಅವರು ಭಾರತ ಪ್ರವಾಸ ಕೈಗೊಳ್ಳಲಿದ್ದಾರೆ ಎಂದು ಶ್ವೇತಭವನದ ಪ್ರಕಟಣೆ ತಿಳಿಸಿದೆ. ಭಾರತ ಭೇಟಿಯ ಸಂದರ್ಭದಲ್ಲಿ ಜೋ ಬೈಡನ್ ಅವರು ಹವಾಮಾನ ಬದಲಾವಣೆ ಮತ್ತು ಉಕ್ರೇನ್ ವಿಷಯದ ಕುರಿತು ಸದಸ್ಯ ರಾಷ್ಟ್ರಗಳೊಂದಿಗೆ ಚರ್ಚೆ ನಡೆಸುವುದಲ್ಲದೆ ಜಾಗತಿಕ ಸವಾಲುಗಳನ್ನು ಜಂಟಿಯಾಗಿ ಎದುರಿಸುವ ಪ್ರಯತ್ನಗಳ ಬಗ್ಗೆಯೂ ಮಾತುಕತೆ ನಡೆಸಲಿದ್ದಾರೆ. ಭಾರತದ ಆತಿಥ್ಯದಲ್ಲಿ ಸೆಪ್ಟೆಂಬರ್ 9-10 G20 ಶೃಂಗಸಭೆ ನಡೆಯಲಿದೆ. ಈ ಸಂದರ್ಭದಲ್ಲಿ ಅವರು ಅಧ್ಯಕ್ಷರು ಅಮೆರಿಕ ಅಧ್ಯಕ್ಷರು G20 ದೇಶಗಳ ಆರ್ಥಿಕ ಸಹಕಾರದಲ್ಲಿ ಅಮೆರಿಕದ ಬದ್ಧತೆಯ ಬಗ್ಗೆ ಪುನರುಚ್ಚಾರ ಹಾಗೂ ತಮ್ಮದೇ ಆತಿಥ್ಯದಲ್ಲಿ 2026 ನಡೆಯಲಿರುವ G20 ಶೃಂಗಸಭೆಯ ಮೇಲೂ ಬೆಳಕು ಚೆಲ್ಲಲಿದ್ದಾರೆ. ಭಾರತೀಯ ಚುನಾವಣಾ ಆಯೋಗದ ಮತದಾರರ ಜಾಗೃತಿ ಮತ್ತು ಶಿಕ್ಷಣಕ್ಕಾಗಿ ಕ್ರಿಕೆಟ್ ದಂತಕಥೆ ಭಾರತ ರತ್ನ ಸಚಿನ್ ತೆಂಡೂಲ್ಕರ್ ರಾಷ್ಟ್ರೀಯ ಐಕಾನ್ ಆಗಲಿದ್ದಾರೆ. ದೆಹಲಿಯಲ್ಲಿ ಇಂದು ನಡೆಯಲಿರುವ ಸಮಾರಂಭದಲ್ಲಿ ಚುನಾವಣಾ ಆಯೋಗದ ಮುಖ್ಯಸ್ಥ ರಾಜೀವ್ ಕುಮಾರ್ ಸಮ್ಮುಖದಲ್ಲಿ ಸಚಿನ್ ತೆಂಡೂಲ್ಕರ್ ಅವರು 3 ವರ್ಷಗಳ ಅವಧಿಯ ಈ ಒಪ್ಪಂದಕ್ಕೆ ಸಹಿ ಹಾಕಲಿದ್ದಾರೆ.
ಮುಂಬರುವ ಚುನಾವಣೆಗಳಲ್ಲಿ ಅದರಲ್ಲೂ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚಿನ ಸಂಖ್ಯೆಯ ಮತದಾರರನ್ನು ಸೆಳೆಯಲು ಸಚಿನ್ ತೆಂಡೂಲ್ಕರ್ ಚುನಾವಣಾ ಆಯೋಗದ ರಾಷ್ಟ್ರೀಯ ಐಕಾನ್ ಆಗಿ ಪ್ರಭಾವ ಬೀರಲಿದ್ದಾರೆ. ಅದರಲ್ಲೂ ಹೆಚ್ಚಿನ ಸಂಖ್ಯೆಯ ಯುವಕರಲ್ಲಿ ಜಾಗೃತಿ ಮೂಡಿಸುವ ಮೂಲಕ ಅವರನ್ನು ಮತಗಟ್ಟೆಗೆ ಬರುವಂತೆ ಪ್ರೇರೇಪಿಸುವುದು ಕೂಡ ಇದರ ಒಂದು ಭಾಗವಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ 18 ತಾಲೂಕುಗಳಲ್ಲಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಡಿ ಸ್ವಚ್ಛತೆಗೆ ಆದ್ಯತೆ ನೀಡಲಾಗಿದೆ. ಜಿಲ್ಲೆಯ ಹಲವು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಗ್ರಾಮಗಳನ್ನು ಕೊಳಚೆ ಮುಕ್ತ ಮಾಡಲು ಬಚ್ಚಲು ಗುಂಡಿಗಳನ್ನು ನಿರ್ಮಿಸಲಾಗುತ್ತಿದೆ. ಅಮದಳ್ಳಿ ಗ್ರಾಮ ಪಂಚಾಯತ್ ವತಿಯಿಂದ ಸ್ಥಳೀಯರಾದ ಜ್ಯೋತಿ ಉದ್ಯೋಗ ಖಾತ್ರಿ ಯೋಜನೆಯಡಿ ಬಚ್ಚಲು ಗುಂಡಿಗಳನ್ನು ನಿರ್ಮಿಸುತ್ತಿರುವುದರಿಂದ ತ್ಯಾಜ್ಯ ನೀರಿನ ಸಮಸ್ಯೆಗೆ ಪರಿಹಾರ ದೊರೆತಂತಾಗಿದೆ ಎಂದಿದ್ದಾರೆ. ಬಚ್ಚಲು ಗುಂಡಿ ನಿರ್ಮಾಣ ಆಗಿದ್ದರಿಂದ ಆ ನೀರು ಒಂದೇ ಕಡೆ ಇರುವುದರಿಂದ ಎಲ್ಲ ಮನೆಯಲ್ಲಿ ಉಪಯೋಗಿಸಿದಂಥ ನೀರನ್ನು ಒಂದೇ ಕಡೆ ಇರುವುದರಿಂದ ಈ ಸೊಳ್ಳೆ ಕಾಟನು ಸ್ವಲ್ಪ ಕಡಿಮೆ ಆಗಿದೆ, ಪರಿಸರನು ಚೆಂದಾಗಿದೆ. ಮತ್ತೊಬ್ಬ ಸ್ಥಳೀಯರಾದ ಕೃಷ್ಣಾನಂದ ಗ್ರಾಮ ಪಂಚಾಯಿತಿಯು ಮನ್ರೇಗಾ ಯೋಜನೆಯಡಿ ಬಚ್ಚಲು ಗುಂಡಿಗಳನ್ನು ನಿರ್ಮಿಸುತ್ತಿರುವುದರಿಂದ ಪರಿಸರ ಸಂರಕ್ಷಣೆಗೆ ಅನುಕೂಲವಾಗಲಿದೆ ಎಂದರು. ಗ್ರಾಮ ಪಂಚಾಯಿತಿ ಅಮದಳ್ಳಿಯವರ ಹತ್ರ ನರೇಗಾ ಯೋಜನೆಯಲ್ಲಿ ಒಂದು ಬಚ್ಚಲು ಗುಂಡಿ ಕಟ್ಟಲಿಕ್ಕೆ ಅಂತ ಹೇಳಿದರು ಅವರು. 11,000 ರೂಪಾಯಿ ನಾವು ಅನುದಾನ ಕೊಡ್ತೀವಿ ಅಂಥೇಳಿ ಹೇಳಿದ ಕೂಡಲೇ ನಾವು ನಮ್ಮ ಸ್ವಂತ ಜಾಗದಲ್ಲಿ ಮನೆ ಹಂಚಿಗೆ ಬಚ್ಚಲು ಗುಂಡಿಯನ್ನು ಸಂಪೂರ್ಣ ವ್ಯವಸ್ಥಿತವಾಗಿ ಕಟ್ಟಿಕೊಂಡಿದ್ದೇವೆ. ನಮ್ಮ ಕಾರವಾರ ತಾಲೂಕಿನ ಕಾರವಾರ ತಾಲೂಕು ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಬಾಳಪ್ಪ ಆನಂದ ಕುಮಾರ್ ಕಾರವಾರ ಜಿಲ್ಲೆಯ ಹಲವು ತಾಲೂಕುಗಳಲ್ಲಿ ಬಚ್ಚಲು ಗುಂಡಿ ನಿರ್ಮಾಣ ಕಾರ್ಯ ಹಮ್ಮಿಕೊಂಡಿದ್ದು ಕೊಳಚೆ ಮುಕ್ತ ಗ್ರಾಮಗಳ ನಿರ್ಮಾಣ ಮಾಡುವ ಉದ್ದೇಶ ಹೊಂದಲಾಗಿದೆ ಎಂದು ಮಾಹಿತಿ ನೀಡಿದರು. ತಗಲುತ್ತೆ ಇದಕ್ಕೆ ಈಗಾಗಲೇ ನಾವು 2020-21 600 ಮತ್ತು 2021-22 1,265 ಮತ್ತು ಕಳೆದ 2022-23 604 ಒಟ್ಟಾರೆ 2,469 ಬಚ್ಚಲು ಗುಂಡಿ ಕಾಮಗಾರಿಗಳನ್ನು ನಾವು ಈಗಾಗಲೇ ಕೈಗೊಂಡಿದ್ದು ಮುಕ್ತಾಯಗೊಳಿಸಿದ್ದೇವೆ. ರಾಜ್ಯದ ಅತಿದೊಡ್ಡ ಆನೆ ಬಿಡಾರ ಎಂದೇ ಪ್ರಸಿದ್ಧಿ ಪಡೆದಿರುವ ಶಿವಮೊಗ್ಗ ಜಿಲ್ಲೆಯ ಸಕ್ರೆಬೈಲಿನಲ್ಲಿ ಆನೆಗಳ ಆಟೋಟವನ್ನು ನೋಡುವುದೇ ಒಂದು ಸೊಬಗು. ಸಕ್ರೆಬೈಲು ಶಿಬಿರಕ್ಕೆ ಬರುವ ಆನೆಗಳು ತುಂಗಾ ನದಿಯಲ್ಲಿ ಜಲಕ್ರೀಡೆಯಾಡುವುದು ಹಾಗೂ ತಮ್ಮ ಸೊಂಡಿಲಿನಿಂದ ನೀರು ತುಂಬಿಕೊಂಡು ಮರಿಗಳಿಗೆ ಜಲಸಿಂಚನ ಮಾಡಿಸುವುದನ್ನು ಕಾಣುವುದೇ ಒಂದು ಸೊಬಗು. ಈ ಕುರಿತು ಒಂದು ವರದಿ. ಸ್ವಚ್ಛಂದ ಜೀವನಕ್ಕೆ ಹೆಸರಾದ ಆನೆಗಳು ಸ್ನೇಹ ಜೀವಿಗಳಾಗಿ ವಿಹರಿಸುವುದನ್ನು ನೋಡಲೆಂದೇ ದಿನನಿತ್ಯ ನೂರಾರು ಪ್ರವಾಸಿಗರು ಸಕ್ರೆಬೈಲಿಗೆ ಆಗಮಿಸುತ್ತಿದ್ದು ಅವುಗಳೊಂದಿಗೆ ಹಿರಿಯರು ಕಿರಿಯರೆನ್ನದೆ ಎಲ್ಲ ವಯೋಮಾನದವರೂ ಕಾಲ ಕಳೆಯುತ್ತಾರೆ. ಆಟವಾಡಿ ಸವಾರಿ ಮಾಡಿ ಫೋಟೋ ಕ್ಲಿಕ್ಕಿಸಿಕೊಂಡು ಸಂತಸ ಪಡುತ್ತಾರೆ. ಆನೆ ಬಂತೊಂದ ಆನೆ ಯಾವೂರಾನೆ ಎಂದು ಹಾಡುವ ಮಕ್ಕಳಿಗೆ ಪ್ರತ್ಯಕ್ಷವಾಗಿಯೇ ಅವುಗಳೊಂದಿಗೆ ಆಡುವ ಅವಕಾಶ ಇಲ್ಲಿ ಸಿಗಲಿದೆ. ಸುಂದರವಾದ ಗಾಜನೂರು ಅಣೆಕಟ್ಟೆ ಸಮೀಪದಲ್ಲಿರುವ ಸಕ್ರೆಬೈಲು ಆನೆಗಳ ತರಬೇತಿ ಶಿಬಿರದಲ್ಲಿ ಸುಮಾರು 25 ವರ್ಷಗಳಿಂದ ಆನೆಗಳಿಗೆ ತರಬೇತಿ ನೀಡಲಾಗುತ್ತಿದೆ. ಕಾಡುಗಳಿಂದ ತಪ್ಪಿಸಿಕೊಂಡು ನಾಡು ಸೇರಿದ ಆನೆಗಳನ್ನು ರಕ್ಷಿಸಿ ನುರಿತ ಮಾವುತರು ಹಾಗೂ ಕಾವಡಿಗಳ ಆರೈಕೆಯಲ್ಲಿ ಆನೆಗಳಿಗೆ ತರಬೇತಿ ನೀಡಲಾಗುತ್ತಿದೆ. ಸದ್ಯಕ್ಕೆ ಈ ಬಿಡಾರದಲ್ಲಿ 20 ಆನೆಗಳಿದ್ದು ಈ ದೈತ್ಯದೇಹಿ ಆನೆಗಳು ಮಾನವರ ಒಡನಾಟಕ್ಕೆ ಒಗ್ಗಿಕೊಂಡು ಶಿಸ್ತುಬದ್ಧ ಜೀವನ ನಡೆಸುತ್ತಿರುವುದು ವಿಶೇಷವಾಗಿದೆ. ಈ ಕುರಿತು ಡಿಡಿ ನ್ಯೂಸ್ನೊಂದಿಗೆ ಪ್ರವಾಸಿಗರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದು ಹೀಗೆ. ವಿಜಯಪುರದ ಪ್ರವೀಣ್, ಆನೆಗಳ ಬಿಡಾರ ಅತ್ಯಂತ ವ್ಯವಸ್ಥಿತವಾಗಿದ್ದು ಪ್ರವಾಸೋದ್ಯಮ ದೃಷ್ಟಿಯಿಂದ ಈ ಪ್ರದೇಶವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸಬೇಕೆಂದು ಅಭಿಪ್ರಾಯಪಟ್ಟರು. ಇಷ್ಟೊಂದು ಆನೆಗಳು ಇಷ್ಟೊಂದು ನೋಡುವುದು ನಮಗೆ ಬಹಳ ಸಂತೋಷ ಅನಿಸ್ತದೆ. ಇಲ್ಲಿ ಬಂದು ನೋಡುದು ಇಲ್ಲಿ ಬಂದು ಆನೆಗಳು ಸ್ನಾನ ಮಾಡಿಸೋದು ನೋಡಿದ್ವಿ, ಅವು ಆನೆಗಳನ್ನ ಆಟ ಆಡಿಸೋದು ನೋಡಿದ್ವಿ, ಅವು ಆನೆ ಸಫಾರಿಯನ್ನೆಲ್ಲ ನಾವು ಮಾಡಿದ್ವಿ. ತುಂಬಾ ಸಂತೋಷ ಆಗ್ತದೆ, ಇದೆಲ್ಲ ಒಂದು ಹೊಸ ಅನುಭವ ನಮಗೆಲ್ಲ. ಶಿವಮೊಗ್ಗದ ದಯಾನಂದ ಸಾಗರ ಆನೆಗಳು ಮನುಷ್ಯರೊಂದಿಗೆ ಬೆರೆತು ಆಡುವುದೇ ಬೆರಗು ಮೂಡಿಸಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಅತ್ಯುತ್ತಮವಾಗಿರ್ತಕ್ಕಂತಹ ಅನುಭವವನ್ನು ಈ ಒಂದು ಬೋಟ್ನಲ್ಲಿ ಸವಿತಾ ಇದ್ದೀವಿ.
ಈ ಕ್ಷಣ ರಮಣೀಯವಾಗಿತ್ತು, ಸೊಗಸಾಗಿತ್ತು. ಈ ಒಂದು ಸೊಗಸು ಹೀಗೆ ಇರಬೇಕು ಅಂತ ಹೇಳಿದರೆ, ಜಲ ಹೀಗೆ ತುಂಬಿರಬೇಕು ಅಂತ ಹೇಳಿದರೆ, ಹಸಿರು ಸದಾ ಹಸಿರಾಗೇ ಇರಬೇಕು. ಹಾಗಾಗಿ ನಾವೆಲ್ಲ ಹಸಿರೀಕರಣದತ್ತ ಸುಸ್ಥಿರ ಜೀವನವನ್ನು ಸಾಗಿಸಲು ಸಕಲ ಸಿದ್ಧತೆಯೊಂದಿಗೆ ನಮ್ಮ ಮಕ್ಕಳನ್ನು ಮುಂದಿನ ಪೀಳಿಗೆಗೆ ಬಿಡಲು ನಾವು ಪ್ರಕೃತಿಮಯವಾಗಿ ಬದುಕಬೇಕು ಅಂತ ಈ ಮೂಲಕ ತಿಳಿಸ್ತೀವಿ. ಪ್ರವಾಸಿಗ ಚನ್ನಕೇಶವ ಮನೆಯವರೊಂದಿಗೆ ಆನೆ ಬಿಡಾರಕ್ಕೆ ಬಂದು ಆನೆಗಳೊಂದಿಗೆ ಆಡುವುದು ಮತ್ತು ಅವುಗಳ ಜೀವನ ವಿಧಾನಗಳನ್ನು ನೋಡುವುದು ಅಚ್ಚರಿಯ ಸಂಗತಿ ಎಂದು ತಿಳಿಸಿದರು. ಶಿವಮೊಗ್ಗದಿಂದ ಒಂದು 12-13 ಕಿಲೋಮೀಟರ್ ದೂರದಲ್ಲಿ ಆನೆ ಬಿಡಾರ ಇದೆ. ಇಲ್ಲಿ ಒಂದು 15-20 ಆನೆಗಳಿದೆ ಮತ್ತು ಪ್ರವಾಸಿಗರಿಗೆ ಭಾರಿ ಆಕರ್ಷಣೀಯ ಸ್ಥಳವಾಗಿದೆ ಇದು. ಇಲ್ಲಿ ಬೋಟಿಂಗ್ ಇದೆ, ಮಕ್ಕಳಿಗೆ ಬಂದರೆ ಒಂದಿನ ಕಳೆಯಲಿಕ್ಕೆ ಭಾರಿ ಚೆನ್ನಾಗಿ ವ್ಯವಸ್ಥೆ ಇದೆ ಇಲ್ಲೆಲ್ಲ. ಮತ್ತು ಒಂದು ದಿನ ಇಲ್ಲಿ ಟೂರಿಸಂ ಮಾಡಬೇಕಂದ್ರೆ ತುಂಬ ಅತ್ಯುತ್ತಮವಾದ ಪ್ಲೇಸ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ವಿಜಯಪುರದ ಕೃತಿಕ ಆನೆಗಳನ್ನು ಹತ್ತಿರದಿಂದ ನೋಡುವ ಅವಕಾಶ ಸಿಕ್ಕಿರುವುದು ಸಂತಸದ ಸಂಗತಿಯಾಗಿದೆ. ಪ್ರವಾಸಿಗರು ಈ ಪ್ರದೇಶವನ್ನು ಸ್ವಚ್ಛವಾಗಿರುವಂತೆ ನೋಡಿಕೊಳ್ಳಬೇಕೆಂದು ಮನವಿ ಮಾಡಿದರು. ಪ್ರಾಣಿಗಳು ನೋಡಿದ ಮೇಲೆ ತುಂಬಾ ಖುಷಿ ಆಯಿತು. ಆಮೇಲೆ ಇಷ್ಟೊಂದು ಆನೆಗಳನ್ನ ಹತ್ತಿರದಿಂದ ನೋಡೋಕೆ ಮಕ್ಕಳಿಗೆ ಎಲ್ಲ ತುಂಬಾ ಖುಷಿ ಅನ್ಸುತ್ತೆ. ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಇಲ್ಲಿ ಮನುಷ್ಯ. ನಮ್ಮ ಕರ್ನಾಟಕ ಸರ್ಕಾರ ಮತ್ತು ಶಿವಮೊಗ್ಗ ಫಾರೆಸ್ಟ್ ಡಿಪಾರ್ಟ್ಮೆಂಟು ತುಂಬ ಚೆನ್ನಾಗಿ ಪ್ರಾಣಿಗಳನ್ನ ಸಂರಕ್ಷಣೆ ಮಾಡಿದ್ದಾರೆ, ಮೇಂಟೆನೆನ್ಸು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವರಷ್ಟೇ ಮಾಡೋದ್ರಿಂದ ಆಗಲ್ಲ, ನಾವು ಮನುಷ್ಯರು ಸರ್ಕಾರದೊಂದಿಗೆ ನಾಗರಿಕರು ಕೂಡ ಕೈ ಜೋಡಿಸಿದ್ರೆ ಮಾತ್ರ ಪ್ರಾಣಿಗಳು ಸಂರಕ್ಷಣೆ ಆಗೋಕೆ ಸಾಧ್ಯ. ವನ್ಯಜೀವಿ ವಿಭಾಗದ ಅಧಿಕಾರಿ ಪ್ರಸನ್ನ ಕೃಷ್ಣ ಪಡೆಗಾರ ಆನೆಗಳ ಬಿಡಾರದಲ್ಲಿ ಆನೆಗಳನ್ನು ನೋಡಿಕೊಳ್ಳುವುದರ ಜೊತೆಗೆ ಅವುಗಳಿಗೆ ಸಂಬಂಧಿಸಿದ ಎಲ್ಲಾ ವಿಷಯಗಳನ್ನು ದಾಖಲು ಮಾಡಲಾಗುತ್ತಿದೆ. ಪ್ರವಾಸಿಗರಿಗೆ ಆನೆಗಳ ಜೀವನ ಕ್ರಮವನ್ನು ಪರಿಚಯಿಸುವ ವಿಶಿಷ್ಟ ಪ್ರಯತ್ನ ಮಾಡಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು. ಆನೆಯ ಒಂದು ಸಂರಕ್ಷಣೆ ಮಹತ್ವವನ್ನು ತಿಳಿಸುವ ಜೊತೆಗೆ ಆನೆ ಜೊತೆಗೆ ಅವರಿಗೆ ಒಂದು ಏನು ಅಂದ್ರೆ ಆನೆಗಳ ಸಂರಕ್ಷಣೆಯ ಮಹತ್ವ ಮತ್ತು ಅವರಿಗೆ ಆನೆಯ ಒಂದು ಆನೆಯ ನೋಡುವಂತ ಒಂದು ಖುಷಿಯ ವಿಚಾರ ಆಗಿದೆ. ಆನೆಗಳ ಜೀವನ ಕ್ರಮ ಮತ್ತು ಸಂರಕ್ಷಣೆಯ ಮಹತ್ವವನ್ನು ತಿಳಿಸುವ ಜೊತೆಗೆ ಅವರಿಗೆ ಈ ಒಂದು ವಿಚಾರದಲ್ಲಿ ಅವೇರ್ನೆಸ್ ಉಂಟಾಗುವಂತ ಒಂದು ಕೆಲಸ ಈ ಆನೆ ಕ್ಯಾಂಪಿಂದ ಆಗ್ತದೆ. ಮುಂದಿನ 3 ದಿನಗಳಲ್ಲಿ ಹಿಮಾಚಲ ಪ್ರದೇಶದಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಹಿಮಾಚಲ ಪ್ರದೇಶದ ಸೋಲಾನ್, ಶಿಮ್ಲಾ, ಸಿಮೌರ್, ಮಂಡಿ, ಚಂಬಾ, ಕಂಗ್ರಾ ಪ್ರದೇಶಗಳಲ್ಲಿ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ ಎಂದು ಹಿಮಾಚಲ ಪ್ರದೇಶದ ಹವಾಮಾನ ಇಲಾಖೆ ಮುಖ್ಯಸ್ಥರಾದ ಸುರೇಂದ್ರ ಪಾಲ್ ತಿಳಿಸಿದ್ದಾರೆ. ಹಿಮಾಚಲ ಪ್ರದೇಶದಲ್ಲಿ ಭಾನುವಾರದವರೆಗೆ ಮುಂಗಾರು ಪ್ರಭಾವ ಹಿನ್ನೆಲೆಯಲ್ಲಿ ಭೂಕುಸಿತ, ನೀರಿನ ಮಟ್ಟ ಏರಿಕೆ ಹಾಗೂ ಪ್ರವಾಹ ಸಂಭವಿಸುವ ನಿರೀಕ್ಷೆ ಇದ್ದು, ಚಂಬಾ, ಶಿಮ್ಲಾ, ಕುಲ್ಲು, ಮಂಡಿ ಹಾಗೂ ಕಂಗ್ರಾ ಪ್ರದೇಶಗಳಲ್ಲಿ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳುವಂತೆ ಸೂಚಿಸಲಾಗಿದೆ ಎಂದು ಅವರು ಹೇಳಿದ್ದಾರೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಆರಂಭಿಕ ವಹಿವಾಟಿನಲ್ಲಿ ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 216 ಅಂಕಗಳ ಏರಿಕೆಯೊಂದಿಗೆ 65,436 ರಾಷ್ಟ್ರೀಯ ಸಂವೇದಿ ಸೂಚ್ಯಂಕ ನಿಫ್ಟಿ ಸಹ 54 ಅಂಕಗಳ ಏರಿಕೆ ನಂತರ 19,450 ಡಾಲರ್ ಎದುರು ರೂಪಾಯಿ ಮೌಲ್ಯ 4 ಪೈಸೆ ಏರಿಕೆಯೊಂದಿಗೆ 82.95 ರೂಪಾಯಿಯಲ್ಲಿದೆ. ಅಜರ್ಬೈಜಾನ್ನ ಬಾಕುದಲ್ಲಿ ನಡೆಯುತ್ತಿರುವ ಫಿಡೆ ವಿಶ್ವಕಪ್ ಚೆಸ್ ಫೈನಲ್ನ ಮೊದಲ ಸುತ್ತಿನ ಪಂದ್ಯದಲ್ಲಿ ಭಾರತದ ಆರ್ ಪ್ರಜ್ಞಾನಂದ್ ಮತ್ತು ನಾರ್ವೆಯ ಮ್ಯಾಗ್ನಸ್ ಕಾರ್ಲ್ಸನ್ ಡ್ರಾ ಫಲಿತಾಂಶಕ್ಕೆ ತೃಪ್ತಿ ಹೊಂದಿದ್ದಾರೆ. ನಿನ್ನೆ ನಡೆದ ಈ ಪಂದ್ಯದಲ್ಲಿ ಉಭಯ ಆಟಗಾರರು ಉತ್ತಮ ರೀತಿಯಲ್ಲಿ ಪ್ರದರ್ಶನ ನೀಡಿದರು. ಅಂತಿಮವಾಗಿ 35ನೇ ನಡೆಯಲ್ಲಿ ಡ್ರಾಗೆ ಒಪ್ಪಿಕೊಂಡರು. ಇಂದು ಉಭಯ ಆಟಗಾರರ ನಡುವೆ 2ನೇ ಸುತ್ತಿನ ಪಂದ್ಯ ನಡೆಯಲಿದೆ. ಈ ನಡುವೆ 3ನೇ ಸ್ಥಾನಕ್ಕಾಗಿ ನಡೆಯುತ್ತಿರುವ ಪಂದ್ಯದಲ್ಲಿ ಫ್ಯಾಬಿಯಾನೊ ಕರೋನಾ ಅವರು ಮೊದಲ ಸುತ್ತಿನಲ್ಲಿ ನಿಜತ್ ಅಬಸೋ ಎದುರು ಸೋಲನುಭವಿಸಿದರು. ಡಬ್ಲಿನ್ನಲ್ಲಿಂದು ಭಾರತ ಮತ್ತು ಐರ್ಲೆಂಡ್ ತಂಡಗಳ ನಡುವೆ 3ನೇ ಹಾಗೂ ಅಂತಿಮ 2020 ಕ್ರಿಕೆಟ್ ಪಂದ್ಯ ನಡೆಯಲಿದೆ. ಭಾರತೀಯ ಕಾಲಮಾನ 7:30 ಪಂದ್ಯ ಆರಂಭವಾಗಲಿದೆ. ಪ್ರಸ್ತುತ ಈ ಸರಣಿಯಲ್ಲಿ ಭಾರತ 2-0 ಮುನ್ನಡೆ ಸಾಧಿಸಿದೆ. ಇಂದಿನ ಪಂದ್ಯವನ್ನು ಗೆಲ್ಲುವ ಮೂಲಕ ಸರಣಿಯ ಕ್ಲೀನ್ ಸ್ವೀಪ್ ಮಾಡಿಕೊಳ್ಳುವ ವಿಶ್ವಾಸದಲ್ಲಿದೆ. ಮೊದಲ ಪಂದ್ಯವನ್ನು 33 ರನ್ಗಳಿಂದ ಗೆದ್ದುಕೊಂಡಿದ್ದ ಭಾರತ ಎರಡನೇ ಪಂದ್ಯದಲ್ಲಿ ಡಕ್ವರ್ತ್ ಲೂಯಿಸ್ ನಿಯಮದಡಿ 2 ರನ್ಗಳ ರೋಚಕ ಜಯ ಸಾಧಿಸಿತ್ತು.
ಡೆನ್ಮಾರ್ಕ್ನ ಕೋಪನ್ ಹೇಗನ್ನಲ್ಲಿ ನಡೆಯುತ್ತಿರುವ ಬಿಡಬ್ಲ್ಯೂಎಫ್ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಲಕ್ಷ್ಯ ಸೇನ್ ಸಿಂಗಲ್ಸ್ ವಿಭಾಗದಲ್ಲಿ ಪ್ರೀ ಕ್ವಾರ್ಟರ್ ಫೈನಲ್ಸ್ ಪ್ರವೇಶಿಸಿದ್ದಾರೆ. ನಿನ್ನೆ ಸಂಜೆ ನಡೆದ ಪುರುಷರ ಸಿಂಗಲ್ಸ್ ಎರಡನೇ ಸುತ್ತಿನ ಪಂದ್ಯದಲ್ಲಿ ಲಕ್ಷ್ಯ ಸೇನ್ 21-11, 21-12 ಅಂಕಗಳಿಂದ ದಕ್ಷಿಣ ಕೊರಿಯಾದ ಜಿಯಾಂಗ್ ಹ್ಯೋಕ್ ಜಿನ್ ಅವರನ್ನು ಪರಾಭವಗೊಳಿಸಿ ಮುಂದಿನ ಸುತ್ತು ಪ್ರವೇಶಿಸಿದರು. ಭಾರತದ ಮತ್ತೊಬ್ಬ ಆಟಗಾರ ಎಚ್ ಎಸ್ ಪ್ರಣಯ್ ಸಹ ಅಂತಿಮ 16ರ ಘಟ್ಟಕ್ಕೆ ಅರ್ಹತೆ ಪಡೆದಿದ್ದಾರೆ. ನಿನ್ನೆ ನಡೆದ ಪಂದ್ಯದಲ್ಲಿ ವಿಶ್ವದ 9ನೇ ಶ್ರೇಯಾಂಕಿತ ಪ್ರಣಯ್ 21-9, 21-14 ನೇರ ಅಂಕಗಳಿಂದ ಸಿಂಗಾಪುರದ ಲೋಕ್ ಕಿನ್ ಯು ವಿರುದ್ದ ಜಯಗಳಿಸಿ ಮುನ್ನಡೆ ಸಾಧಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ದಕ್ಷಿಣ ಆಫ್ರಿಕಾ ಪ್ರವಾಸ, ಜೋಹಾನ್ಸ್ಬರ್ಗ್ನಲ್ಲಿಂದು 15ನೇ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಭಾಗಿ. ಇಂದು ಸಂಜೆ ಚಂದ್ರನ ಅಂಗಳಕ್ಕಿಳಿಯಲಿದೆ ಚಂದ್ರಯಾನ 3 ನೌಕೆಯ ವಿಕ್ರಮ್ ಲ್ಯಾಂಡರ್, ಇಸ್ರೋದಿಂದ ಸಕಲ ಸಿದ್ಧತೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿಂದು ಸರ್ವಪಕ್ಷ ಸಭೆ, ಕಾವೇರಿ ಸೇರಿ ರಾಜ್ಯದ ಪ್ರಮುಖ ನೀರಾವರಿ ಯೋಜನೆಗಳ ಕುರಿತು ಚರ್ಚೆ. ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಸೆಪ್ಟೆಂಬರ್ನಲ್ಲಿ ಭಾರತಕ್ಕೆ ಭೇಟಿ, ಜಿ20 ನಾಯಕರುಗಳ ಶೃಂಗಸಭೆಯಲ್ಲಿ ಭಾಗಿ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ನ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ನಮ್ಮ ಮುಂದಿನ ಪ್ರಸಾರ ಮಧ್ಯಾಹ್ನ 1 ಗಂಟೆಗೆ. ನಮಸ್ಕಾರ. ಮಾನವನಾಗಿ ಹುಟ್ಟಿದ ಮೇಲೆ ಏನೇನ್ ಕಂಡಿ, ಸಾಯೋ ತನಕ ಸಂಸಾರದೊಳಗೆ ಗಂಡ ಗುಂಡಿ, ಹೇರಿಕೊಂಡು ಹೋಗೋದಿಲ್ಲ ಸತ್ತಾಗ್ ಬಂಡಿ.